ಪ್ರತಿನಿತ್ಯ ನೂರಾರು ರೈತರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವ ದಾರಿಯಲ್ಲಿ ವಿದ್ಯುತ್ ಸಂಪರ್ಕ ಕಂಬಗಳು ನೆಲಕ್ಕುರುಳಿದರೂ ತಿರುಗಿ ನೋಡದ ಬೆಸ್ಕಾಂ ಇಲಾಖೆ. ತಾಲೂಕಿನ ವಜ್ಜನಕುರಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಜಿ ಕಂಬದಹಳ್ಳಿ ಗ್ರಾಮದಲ್ಲಿ ರಂಗರಾಜು ಎಂಬ ರೈತನ ಎಡವಟ್ಟಿನಿಂದ ಇಡೀ ಗ್ರಾಮವೇ ಬಲಿ ತೆಗೆದುಕೊಳ್ಳಬೇಕಿತ್ತು. ಅದೃಷ್ಟವಶಾತ್ ಯಾವುದೇ ಅಂತಹ ಘಟನೆಗಳು ಸಂಭವಿಸಿಲ್ಲ ಎಂದು ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಕಳೆದ ಕೆಲವು ದಿನಗಳಿಂದ ಪಕ್ಕದ ಜಮೀನಿನ ಮಾಲೀಕ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡಿ ಒತ್ತುವರಿ ಮಾಡುವ ಬರದಲ್ಲಿ ರಸ್ತೆ ಪಕ್ಕದಲ್ಲಿ ವಿದ್ಯುತ್ ಕಂಬವಿದ್ದರೂ ಸಹ ರೈತ ರಂಗರಾಜಿನ ದುರಾಸೆಗೆ ಮಣ್ಣು ತೆಗೆಸಿ ಭೂಸ್ವಾಧೀನ ಮಾಡಿಕೊಂಡು ವಿದ್ಯುತ್ ಕಂಬವನ್ನು ನೆಲಕ್ಕುರುಳಿಸಿದ್ದಾನೆ. ಆದ್ದರಿಂದ ಇಂತಹ ಅವಘಡ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ನಂತರ ಗ್ರಾಮಸ್ಥ ಶಿವಣ್ಣ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆಯೇ ಕಂಬ ಬೀಳುವ ಸಾಧ್ಯತೆ ಕಂಡುಬಂದಿತ್ತು. ಇದನ್ನು ಕಂಡ ಸ್ಥಳೀಯರು ತೀತಾ ಬೆಸ್ಕಾಂ ಇಲಾಖೆಯ ಗಮನಕ್ಕೆ ಅರ್ಜಿ ನೀಡಿ ಬೇರೆಡೆಗೆ ಕಂಬ ಸ್ಥಳಾಂತರಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಲು ತಿಳಿಸಿದ್ದರು. ಆದರೆ ಇವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಅರ್ಜಿಯನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN ಕೊರಟಗೆರೆ. ನಾವು ಇದು ಸರ್ಕಾರಿ ಲ್ಯಾಂಡ್ನ ಪಕ್ಕಕ್ಕೂ ಅರ್ಜಿ ಹಾಕ್ಕೊಂಡಿದ್ದೆ, ಅದರಿಂದ ಒತ್ತುವರಿ ಮಾಡೋ ಸತ್ಯ. ಹಾಗಾಗಿ ಮಣ್ಣು ಕುಸಿತಿತ್ತು, ನೀರು ಬಿಟ್ಟಿದ್ದೀನಿ, ಅದು ಕುಸಿತ ಅಂದಿವರೆಲ್ಲ ಕಂಪ್ಲೇಂಟ್ ಮಾಡಿದ ಮೇಲೆ ನಾನು ಹೋಗಿ KIBಗೆ ಶಿಫ್ಟಿಂಗ್ ಮಾಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದೀನಿ. ಅವರು ನಮ್ದು 8ನೇ ತಾರೀಕು ಕೊಟ್ಟಿದ್ದೆ ಸರ್. ಇನ್ನೊಂದು ತಿಂಗಳು ಒಂದು ತಿಂಗಳಾಯ್ತು. ಅವ್ರು ಏನು ಮಾಡಿದ್ರೆ, ಲಸಿಕಾ ಅಭಿಯಾನ ಇರೋದ್ರಿಂದ ಎಲ್ಸಿ ಕೊಡೋಕ್ಕಲ್ಲ, ತಡಿಯಪ್ಪ ಮಾಡ್ತೀವಿ ಅಂದರು. ಅದ್ರೊಳಗೆ ನಿನ್ನೆ ಮೊನ್ನೆ ಮಳೆ ಬಂದೆ ಸರ್, ಅಂತ ಯಾವಿಸ್ಕೊಂಡು ಹಂಗೆ ಕೂತಿದೆ. ಯಾವ ರೀತಿ ಅವಘಡ ಆಗಿಲ್ಲ ಸರ್, ಈಗ ಸದ್ಯ ಏನು ಆಗಿಲ್ವಲ್ಲ, ಅಕಸ್ಮಾತ್ ಅಚಾತುರ್ಯ ಆಗಿದ್ರೆ ಅದು ನಮಗೆ ಗೊತ್ತಾಗಲ್ಲ ಸರ್. ಏನು ಅಂದ್ರೆ ಈಗ ಇಲ್ಲಿ ಎಷ್ಟು ಜನ ಓಡಾಡ್ತಾರೆ ಸರ್? ಇದು ಇವರೊಬ್ಬರೇ ಓಡಾಡೋದು ಇಲ್ಲಿ ಮನೆಯವರು, ಹೊಲ್ದವ್ರ ಯಾರು ಇಬ್ರು, ಇದೊಂದು ಇಬ್ರು ಮೂವರು ಹೊಲ್ದೋರು ಹೋಗ್ತಾರೆ, ಹತ್ತೋತಾರೆ ಬಿಟ್ರೆ ಒಂದು ಮೂವಾರು ನಾಲ್ಕು ಮನೆಯವ್ರು ಓಡಾಡ್ತಾರೆ ಸರ್. ಅದು ನಮ್ಗೆ ಗೊತ್ತಿಲ್ಲ, ಅದು ಏನಾಗೋದು ಮುಂದೆ ನಮಗೆ ಅಷ್ಟಾಗಿ. ಅಲ್ಲಪ್ಪ, ನೀನು ಗುದ್ರ ತೆಗಿಯುವಾಗ ಇಲ್ಲ ಮಣ್ಣು ಸರ್, ಇವತ್ತು ಹೊಸ್ತಾಗೆ ಸರ್. ಇದು ಸರ್ಕಾರಿ ಲ್ಯಾಂಡ್ ಇದು ಪೂರ, ಇದು ಸರ್ಕಾರಿ ಲ್ಯಾಂಡ್ ಅಲ್ಲಿ ಮೇಲೆ ರಸ್ತೆ ಇದೆ, ಕೆಳಗಡೆ ಇನ್ನೂ ದಿಬ್ಬ ಇತ್ತು. ಇನ್ನೂ ಸರ್ಕಾರಿ ಲ್ಯಾಂಡ್ ಅನ್ನೇ ದೊಗದು ಪ್ರತಿದಿನ ಒತ್ತುವರಿ ಮಾಡಿಕೊಂಡು ನೀರು ಬಿಟ್ಕೊಂಡು ಅದು ಕಂಬನ ಪೂರ ಅಪ್ಟು ಮೇಲಿಂದ ಕೆಲಿಕನ ಕಾಣದ ಲೆಕ್ಕಕ್ಕೆ ಎಲ್ಲ ತೆಗೆದು ನಿಲ್ಲಿಸಿದ್ರು. ಈ ಮಳೆ ಬಂದು ಕುಸಿದ್ಬಿಟ್ಟಿದೆ. ಅದು ಆಕ್ಚುಲಿ ಸರ್ಕಾರಿ ಲ್ಯಾಂಡ್, ಅದು ಸಾರ್ವಜನಿಕರದಲ್ಲ, ಪಕ್ಕದ ಜಮೀನರು ಅದೆಲ್ಲ ಒತ್ತುವರಿ ಮಾಡಿಕೊಂಡು ನೀರು ಬಿಟ್ಟು ಅನಾಹುತ ಮಾಡಿರೋದ್ರಿಂದ ಈ ಕಾರಣ ಆಗಿದೆ. ಕಂಪ್ಲೇಂಟ್ ಮಾಡಿರಲಿಲ್ಲ, ಕಂಪ್ಲೇಂಟ್ 1 ತಿಂಗಳಿಂದನೇ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ಕೊಟ್ಟಿದ್ರು? KIB ತೀತಾ ಜೈಗೆ ಕೊಟ್ಟಿದ್ದೀವಿ. ನಿರ್ಲಕ್ಷ್ಯ ಬಂದು ನೋಡಿರೋ ನೋಡ್ಕೊಂಡು ಹೋದ್ರು, ಇದುವರೆಗೂ ಕ್ರಮ ತಗೊಂಡಿರಲಿಲ್ಲ. ಬಿದ್ದೋದ್ಮೇಲೆ ಬಂದು ಇವತ್ತು ಕಟ್ ಮಾಡಿರೋದು ಇದನ್ನ. ಇದು ಅನಾಹುತ ಆಗೋದಕ್ಕಿಂತ ಮುಂಚೆಗೇನೆ ಇವರು ಕ್ರಮ ತಗೊಂಡಿಲ್ಲ. ಇವತ್ತು ಬಿದ್ದಿದೆ, ಆಕ್ಚುಲಿ ಇವತ್ತು ಕರೆಂಟ್ ಇರಲಿಲ್ಲ, ಆ ಬಿದ್ದ ಟೈಮಲ್ಲಿ ಕರೆಂಟ್ ಇಲ್ಲದ ಕಾರಣ ಯಾವುದೇ ಅನಾಹುತ ಆಗಿಲ್ಲ. ಕರೆಂಟ್ ಇದ್ರೆ ಅನಾಹುತ ಆಗೋದು. ಬೇಜಾನ್ ಜನ ಹೋಗ್ತಾರೆ, ಒಂದು ಗ್ರಾಮ 30 ಮನೆ ಗ್ರಾಮ ಇದೆ, ಗ್ರಾಮಕ್ಕೆ ಓಡಾಡ್ಬೇಕು ರೋಡಲ್ಲಿ, ರಸ್ತೆಯಲ್ಲಿ. KGBನಲ್ಲಿ ದಿನೆಂಬಳಕ್ಕೆ ಹೋಗ್ತಾ ರಸ್ತೆ, ಗ್ರಾಮಕ್ಕೆ ಹೋಗ್ತಾ ರಸ್ತೆ ಇದೆ. ಆ ರಸ್ತೆಯಲ್ಲಿ ಅದು ಹೋಗೋ ದಾರದಲ್ಲಿ ಕಂಬ ಕತ್ಲಾಗ ಟೈಮಲ್ಲಿ ಬಿದ್ದುಬಿಟ್ಟಿದ್ರೆ ಅನಾಹುತ ಅದೇ ಆಗೋದು. ಶಿವಕುಮಾರ್ ಅಂತ ಎಲ್ಲ ಸುಮ್ಮನಿಸ್ಬಿಟ್ಟಿದ್ದೀವಿ, ಬೊಗಳ್ತಿದ್ದಾರಲ್ಲ ಎಲ್ಲ, ಸುಮ್ಮನೆ ಆಗಂಗ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ದ. ಈಗ ಆಮೇಲೆ ನಮಗೆ ತೋರಿಸ್ತೀನಿ ಅಂತ ಓಡಾಡಿರು. ಇವೆಲ್ಲ ಆಯ್ತು. ಈಗ SO ಗೆ ಬೆಳಿಗ್ಗೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಮಾಡಿದ್ದಕ್ಕೆ ಹೇಳ್ದೆ, ಹೋಗಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ಅಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಅರಸರಾಜು ಜೈನ್ ಕಳಿಸಿ ಇದು ಕಟ್ ಮಾಡಿಸಿರೋದು. ದಿನ ಕೊರ್ಕೊಂಡು ನೀರ್ ಬಿಟ್ಟಿದ್ದು ಬೀಳೋ ಇನ್ನೇನು ಬೀಳೋ ಸ್ಟೇಜ್ ಇತ್ತು. 1 ತಿಂಗಳು ಬಿಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀವಿ 1 ತಿಂಗಳು ಮುಂಚೆಗೆ. ಇವತ್ತು ಮಳೆ ಬಂದು ರಾತ್ರಿ ಬಿದ್ದಾಗ ಇದು ಫೋನ್ ಮಾಡಿದ್ದಕ್ಕೆ ಬಂದು ಈಗ ಕಟ್ ಮಾಡ್ತಾ ಇರೋದು. ಅಲ್ಲ, ಇಷ್ಟು ದಿವಸ ಅವ್ರು ಕಂಪ್ಲೇಂಟ್ ಮಾಡಿದ್ರಂತಲ್ಲ, ಯಾಕೆ ಕ್ಲಿಯರ್ ಮಾಡ್ದಂಗೆ? ಯಾರು, ಯಾವಾಗ?
ಒಂದ್ ತಿಂಗಳಿಂದ ಬೇಕ ಇದನ್ನ ಚೇಂಜ್ ಮಾಡಕ್ಕೆ. ಅದನ್ನ ಹೇಳ್ಬೇಕಲ್ವ ನೀವು, ಈ ಕಡೆ ಮೇಂಟೆನೆನ್ಸ್ ನಿಮ್ದೇ ತಾನೆ, ರಿಪೋರ್ಟ್ ಹಾಕಿದ್ದೀರಾ? ಅಲ್ಲ ಇಲ್ಲಿ ತುಂಬಾ ಅನಾನುಕೂಲ ಇದೆ ಅಂತ ನೀವು ಮಾಹಿತಿ ಕೊಟ್ಟಿಲ್ಲ ಅವ್ರಿಗೆ? ಕಾಂಟ್ರಾಕ್ಟ್ಗೆ ಯಾರೋ ಕೊಟ್ಟಿದ್ದಾರೆ ಸರ್.